ಘಟಕದ ಉದ್ಘಾಟನೆಯನ್ನು ದಿವ್ಯಾಸ್ತ್ರದಲ್ಲಿ ಅವರು ನೆರವೇರಿಸುತ್ತಿದ್ದಾರೆ. ಅವರನ್ನು ಪೂರಕವಾಗಿ ಸ್ವಾಗತಿಸುತ್ತೇನೆ. ಮತ್ತೊಂದು ತಂಪು ಮತ್ತೊಂದು ಸಾಮಾನ್ಯ ಅಂತ. ಸಾಧಾರಣ ನಾವು ದೇವರಲ್ಲಿಗೆ ಬರುವಾಗ ನಾವು ತುಂಬ ಬಿಸಿಯಿಂದಲೇ ಬರ್ತೇವೆ. ಪ್ರತಿಯೊಬ್ಬರೂ ಕೂಡ ಅವನವನ ಆ ಸಂಕಷ್ಟವನ್ನು ದೇವರಲ್ಲಿ ಪ್ರಾರ್ಥಿಸಲಿಕ್ಕೋಸ್ಕರವಾಗಿ ಬಿಸಿಯಿಂದಲೇ ಬರುವುದು. ದೇವರಲ್ಲಿ ಬಂದು ಆಗುವಾಗ ದೇವರು ನಮಗೆ ಬೇಕಾಗಿರುವಂಥ ತಂಪನ್ನು ಒದಗಿಸಿಕೊಡ್ತಾರೆ. ನಂತರ ನಾವಿಲ್ಲಿನ ನಾರ್ಮಲ್ ಅಂದರೆ ಸಾಮಾನ್ಯ ಮನುಷ್ಯ ಹೇಗಿರಬೇಕು, ಆ ಸಾಮಾನ್ಯ ಮನುಷ್ಯರಾಗಿ ಮುಂದುವರಿಯುವಂಥದ್ದು ಅದು ದೇವರಲ್ಲಿಯ ಒಂದು ವ್ಯವಸ್ಥೆ. ಯಾವತ್ತೂ ಕೂಡ ಏನೇನೋ ಸಂಕಷ್ಟದಲ್ಲಿದ್ದವರು ಕೂಡ ಯಾವತ್ತೂ ಕೂಡ ಹೇಳುವುದು, ನನಗೆ ಭವಿಷ್ಯತ್ತೇ ಇಲ್ಲ ಅಂತೇಳಿ ತೀರ್ಮಾನ ಮಾಡಿದ್ದೀನಿ ನಾನು, ನನಗೆ ಆತ್ಮಹತ್ಯೆ ಒಂದೇ ದಾರಿ. ಆಗ ನನ್ನ ಮನಸ್ಸು ಒಮ್ಮೆ ದೇವರಲ್ಲಿಗೆ ಹೋಗುವ ಅಂತ ಹೇಳಿತ್ತು. ನಾನು ದೇವರಲ್ಲಿಗೆ ಹೋಗಿ ಹೊರಗಿಳಿದ ನಂತರ ನನಗೆ ಕಾಣ್ತದೆ ನನಗೆ ಬದುಕಬೇಕು ಅಂತ. ಆಗ ಬದುಕಬೇಕು ಅಂತೇಳಿ ಭಾವನೆ ಬಂದವರಿಗೆ ದಾರಿ ಉಂಟು ಪ್ರಪಂಚದಲ್ಲಿ. ಆ ದಾರಿಯನ್ನು ಒದಗಿಸಿಕೊಡುವವರು ದೇವರು. ಆ ರೀತಿ ಆ ದೇವರಲ್ಲಿ ಬರುವಂಥ ಭಕ್ತಾದಿಗಳಿಗೆ ಮತ್ತೆ ನಮ್ಮ ಶಾಸ್ತ್ರೋಕ್ತವಾಗಿ ಏನು ಹೇಳ್ತದೆ ಅಂತೇಳಿದರೆ, ಪಂಚಭೂತಾತ್ಮಕವಾಗಿರುವಂಥ ಪ್ರಪಂಚ, ಅದು ಪ್ರಪಂಚ ಆಗಿರಲಿ ಮನುಷ್ಯನ ಶರೀರ ಆಗಿರಲಿ, ನಾವು ಶ್ರೀಕೃಷ್ಣ ಜನ್ಮಾಷ್ಟಮಿ ದಿವಸ ಮೊಸರು ಕುಡಿಕೆ ಉತ್ಸವವನ್ನು ಮಾಡ್ತೀವಿ. ಈಗ ನಾವು ಅದನ್ನು ಒಂದು ಸಾಮಾಜಿಕವಾಗಿರುವಂಥ ಕಾರ್ಯ ಅಂತ ಮಾಡ್ತೇವೆ. ಆದರೆ ಅದರಲ್ಲಿರುವ ತಾತ್ವಿಕವಾಗಿರುವಂಥ ಅರ್ಥ ಯಾವುದೆಂದರೆ, ಈ ಪಂಚಭೂತಾತ್ಮಕವಾಗಿರುವಂಥ ಶರೀರ ಅದು ಪೂರ್ತಿಯಾಗಬೇಕು ಅಂತ, ಅದಕ್ಕೆ ಪೂರ್ಣತೆ ಬರಬೇಕು ಅಂತಾದರೆ ಅದು ಆತ್ಮನನ್ನು ಸೇರಬೇಕು, ಅಲ್ಲದಿದ್ದರೆ ಆತ್ಮ ಅದರ ಜೊತೆಯಲ್ಲಿ ಸೇರಬೇಕು. ಹಾಗೆ ಎತ್ತರದಲ್ಲಿ ಆ ಮಡಿಕೆಯಲ್ಲಿ ಕಟ್ಟಿಟ್ಟಿರುವಂಥ ಮೊಸರು ಯಾವುದು ಅಂತ ಕೇಳಿದರೆ ಆತ್ಮ. ನಾವು ಒಬ್ಬರ ಮೇಲೆ ಒಬ್ಬರು ಹತ್ತಿ ಆತ್ಮವನ್ನು ಸೇರಲಿಕ್ಕಿರುವಂಥ ಪ್ರಯತ್ನವೇ ಶಾಸ್ತ್ರೀಯವಾಗಿರುವಂಥ ಒಂದು ತತ್ವ ಬೋಧನೆಯೂ ಕೂಡ ಅದರಲ್ಲಿ ಇದೆ. ಆ ರೀತಿ ನಮ್ಮ ಪಂಚಭೂತಾತ್ಮಕವಾಗಿರುವಂಥ ಶರೀರ, ಅಲ್ಲಿ ಪೃಥ್ವಿ ಅಪ್ಪು ತೇಜೋ ವಾಯು ಆಕಾಶ ಅಂತ ಹೇಳುವಂಥ ಆ ಪಂಚಭೂತಗಳಿದ್ದರೆ ಮಾತ್ರ ಪ್ರಪಂಚ ಉಂಟು, ಮನುಷ್ಯ ಇದ್ದಾನೆ, ಎಲ್ಲವೂ ಕೂಡ ಉಂಟು. ಆ ಪಂಚಭೂತಗಳಲ್ಲಿ ಒಂದು ಯಾವುದು ಅಂತ ಹೇಳಿದರೆ ಜಲ. ಆ ಜಲವನ್ನು ಒದಗಿಸಿಕೊಡುವಂಥ ಕಾರ್ಯವನ್ನು ಶಿವನಿಗೆ, ಶಿವನ ಶಕ್ತಿಯಿಂದ ಇರುವ, ಅದೇ ರೀತಿ ಶಿವನಿಗೆ ಯಾವತ್ತೂ ಕೂಡ ಶಕ್ತಿಯಾಗಿರುವ, ಇಲ್ಲಿ ಆಗುವಂಥ ಎಲ್ಲ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುವಂಥ ಒಂದು ಸಂಘಟನೆ, ಅವರಿಗೆ ಶಿವಶಕ್ತಿಯನ್ನು ಕೊಟ್ಟಿದ್ದಾರೆ. ಶಿವನಿಗೆ ಅವರು ಯಾವತ್ತೂ ಕೂಡ ಶಕ್ತಿಯಾಗಿ ಕರ್ತವ್ಯವನ್ನು ಮಾಡಿದ್ದಾರೆ. ಅದು ದೇವರಲ್ಲಿಗೆ ಸಮರ್ಪಿತವಾಗಲಿ, ಜೊತೆಯಲ್ಲಿ ಇನ್ನು ಮುಂದೆಯೂ ಕೂಡ ಆ ದೇವರಲ್ಲಿ ಅತ್ಯಂತ ಸಮರ್ಪಕವಾಗಿರುವಂಥ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಿಕ್ಕಿರುವಂಥ ಶಕ್ತಿಯನ್ನು
ಆ ಶಿವಶಕ್ತಿ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ಗೆ ಆ ಸ್ವಾಮಿ ಉದಯೇಶ್ವರನು ಸಫಲವಾಗಿರುವಂತಹ ಚೈತನ್ಯಗಳು ಅನುಗ್ರಹಿಸಲಿ. ಆ ಮಾಡಿರುವಂತಹ ಆ ಸೇವೆಗೆ ಎಲ್ಲ ಭಕ್ತಾದಿಗಳ ಪರವಾಗಿ ಆ ಸಂಘಟನೆಗೆ ಹೃತ್ಪೂರ್ವಕವಾಗಿರುವಂತಹ ಸಂಘಟನೆ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ಳುತ್ತಾ ಹನಿಗೂಡಿ ಹಳ್ಳ ಎಂಬ ರೀತಿಯಲ್ಲಿ ನಾವೆಲ್ಲರೂ ಕೂಡ ನಮ್ಮಿಂದ ಆಗುವಂಥ ಸೇವೆಯನ್ನು ದೇವರಲ್ಲಿ ಮಾಡೋಣ. ತನ್ಮೂಲಕವಾಗಿ ಆ ದೇವಾಲಯದಲ್ಲಿ ದೊಡ್ಡ ದೊಡ್ಡ ಕಾರ್ಯಗಳಾಗ್ತದೆ. ಅದಕ್ಕಿರುವಂತಹ ಶಕ್ತಿಯನ್ನು ದೇವರ ಅನುಗ್ರಹಿಸಿ ಎಂಬ ಪ್ರಾರ್ಥನೆಯೊಂದಿಗೆ ವಿನಂತಿಸುತ್ತೇನೆ.